ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಂಗೆ ಸ್ವಾಗತವನ್ನು ಕೋರ್ತೀನಿ. ಎಸ್, 30 ಮಾರ್ಚ್ 2023 ಗಣಿತದಲ್ಲಿ ಮೌಲ್ಯಾಂಕನ ಪರೀಕ್ಷೆ 8ನೇ ತರಗತಿಯವರಿಗೆ ನಡೆಯಲಿದೆ. ಅದಕ್ಕಾಗಿ ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು ಕೀ ಉತ್ತರಗಳನ್ನು ತಂದಿದ್ದೀನಿ. ಸೊ ನೋಡುವ, ಇಷ್ಟೇ ಅಲ್ಲದೆ ಬಹು ನಿರೀಕ್ಷಿತ ಪ್ರಶ್ನೆಗಳು ಅಂತ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ನೆಕ್ಸ್ಟ್ ಆಗಿ ಹಾಕ್ತಾ ಇದ್ದೀವಿ. ಇದಾದ ನಂತರ ಅವೇ ವಿಡಿಯೋಗಳಿದ್ದಾವೆ. ಸೊ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳು ತುಂಬ ಬೆನಿಫಿಟ್ ಇದ್ದಾವೆ. ಅವುಗಳು 2, 3, 4 ಅಂಕದ ಪ್ರಶ್ನೆಗಳು ಒಳಗೊಂಡಿದ್ದಾವೆ. ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಸೊ ಆಲ್ರೆಡಿ ಕನ್ನಡ ಇಂಗ್ಲೀಷ್ ಹಿಂದಿಯಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನಿಂದ ಬಹಳಷ್ಟು ಕ್ವಶನ್ಸ್ಗಳು ಬಂದಿದ್ದಾವೆ, ನೀವೆಲ್ಲರೂ ಕೂಡ ಗೊತ್ತೇ ಇದೆ. ಸೊ ಇನ್ನು ಮ್ಯಾಥ್ ಸೈನ್ಸ್ ಎಸ್ ಎಸ್ ಅಲ್ಲಿಯೂ ಕೂಡ ಅದೇ ಥರನಾಗಿರ್ತಕ್ಕಂಥ ವಿಡಿಯೋಗಳನ್ನು ಪೋಸ್ಟನ್ನು ಮಾಡ್ತಾನೆ ಹೋಗ್ತೀವಿ. ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಪ್ರಶ್ನೆ 1, ಗುಣಾಕಾರದ ಅನನ್ಯತಾಂಶ ಕೇಳಿದ್ದಾರೆ. A0, B1, C-1, D1-2 ಅಂತ ಇದೆ. ಸರಿಯಾದ ಉತ್ತರ ಆಯ್ಕೆ ಬಿ ಅಂತಕ್ಕಂಥದ್ದು ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ S7 ಘನದ ಬಿಡಿಸ್ಥಾನದ ಅಂಕಿ ಕೇಳಿದ್ದಾರೆ. A3, B7, C1, D4. ಸರಿಯಾದ ಉತ್ತರ A3 ಅಂತಕ್ಕಂಥದ್ದು S7 ಘನದ ಬಿಡಿಸ್ಥಾನದಲ್ಲಿರ್ತಕ್ಕಂಥ ಅಂಕಿ ಆಗದ. ಪ್ರಶ್ನೆ 3, 64ರ ಘನಮೂಲ ಏನು ಅಂತ ಕೇಳಿದ್ದಾರೆ. A8, B16, C4, D2. ಸರಿಯಾದ ಉತ್ತರ C4 ಅಂತಕ್ಕಂಥದ್ದು 64ರ ಘನಮೂಲ ಆಗದ. ಪ್ರಶ್ನೆ 4, y-6 = 5 ಆದರೆ ವೈ ಅನ್ನ ಬೆಲೆ ಕಂಡುಹಿಡಿರಿ. A6, B5, C11, D-5. 4ರಲ್ಲಿ ಸರಿಯಾದ ಉತ್ತರ ಬರ್ತದೆ ಆಯ್ಕೆ C11 ಅಂತಕ್ಕಂಥದ್ದು ರೈಟ್ ಆನ್ಸರ್. 5ನೇ ಪ್ರಶ್ನೆ S3^7/(3^2) ಬೆಲೆಗಳನ್ನು ಕಂಡುಹಿಡಿಬೇಕು. A3, B27, C81, D243. ಸರಿಯಾದ ಉತ್ತರ D243 ಅಂತಕ್ಕಂಥದ್ದು S3^7/(3^2) ಬೆಲೆ ಆಗದ. ಪ್ರಶ್ನೆ 6, 4^3 × 4^5 × 4^12 ಸಂಕ್ಷಿಪ್ತ ರೂಪ ಏನು ಅಂತ ಕೇಳಿದ್ದಾರೆ. 4^20, 64^20, 2^20, 4^18. 6ನೇ ಪ್ರಶ್ನೆ ಎ ಇದೆ ನೋಡಿ, 4^20 ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ 7, 4x²-9y² ವಿಸ್ತೃತ ರೂಪ ಕೇಳಿದ್ದಾರೆ. 4x+9y, 4x-9y, -5x²y², 2x-3y, 2x+3y, 2x-3y. 7ರಲ್ಲಿ ಆಯ್ಕೆ 1 ಇದೆ ನೋಡಿ, 4x+9y, 4x-9y ಅಂತಕ್ಕಂಥದ್ದು 4x²-9y² ನ ವಿಸ್ತೃತ ರೂಪ ಆಗದ. ಪ್ರಶ್ನೆ 8, ವಜ್ರಾಕೃತಿಯ 4 ಒಳ ಕೋನಗಳ ಮೊತ್ತಗಳನ್ನು ಕೇಳಿದ್ದಾರೆ. 360 ಡಿಗ್ರಿ, 180 ಡಿಗ್ರಿ, 90 ಡಿಗ್ರಿ, 60 ಡಿಗ್ರಿ. 8ರಲ್ಲಿ ಸರಿಯಾದ ಉತ್ತರ ಇದೆ 360 ಡಿಗ್ರಿ. ಅದು ವಜ್ರಾಕೃತಿಯ ಒಳ ಕೋನಗಳ ಮೊತ್ತ ಆಗಿರ್ತದೆ. ಮುಂದಿನ ಪ್ರಶ್ನೆ, ಒಂದು ಚತುರ್ಭುಜದ 3 ಕೋನಗಳು ಕ್ರಮವಾಗಿ 70 ಡಿಗ್ರಿ, 80 ಡಿಗ್ರಿ, 160 ಡಿಗ್ರಿ ಆದರೆ 4ನೇ ಕೋನಗಳನ್ನು ಕಂಡುಹಿಡಿಲಿಕ್ಕೆ ಹೇಳಿದರು. 180 ಡಿಗ್ರಿ, 80 ಡಿಗ್ರಿ, 100 ಡಿಗ್ರಿ, 90 ಡಿಗ್ರಿ. ಸರಿಯಾದ ಉತ್ತರ ಇದೆ ಆಯ್ಕೆ ಸಿ, 100 ಡಿಗ್ರಿ ಏನಾಗಿರ್ತದೆ, 4ನೇ ಕೋನ ಆಗಿರ್ತದೆ. ಯಾವುದು ನಿಯಮಿತ ಚತುರ್ಭುಜಕ್ಕೆ ಉದಾಹರಣೆ ಅಂತ ಕೊಟ್ಟಿದ್ದಾರೆ. ಚೌಕ, ಆಯತ, ವಜ್ರಾಕೃತಿ, ಪತಂಗ. ಸರಿಯಾದ ಉತ್ತರ ಇದೆ ಆಯ್ಕೆ ಎ, ಚೌಕ. ಒಂದು ನಿರ್ದಿಷ್ಟ ಚತುರ್ಭುಜ ರಚಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಕನಿಷ್ಠ ಅಳತೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. A6, B10, C4, D5. 11ರಲ್ಲಿರ್ತಕ್ಕಂಥ ಉತ್ತರ C4. ಏನಪ್ಪ ಅಂದರೆ, ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಚತುರ್ಭುಜವನ್ನು ನಾವುಗಳು ರಚನೆ ಮಾಡಬೇಕಾದ್ರೆ ನಮ್ಮ ಕಡೆ ಕನಿಷ್ಠ 4 ಅಳತೆಗಳ ಸಂಖ್ಯೆ ಇರಲೇಬೇಕು. ಪ್ರಶ್ನೆ 12, ಅಂಚಿನ ಉದ್ದ 10 ಸೆಂಟಿಮೀಟರ್ ಅದ. 2 ಚೌಕಘನಗಳನ್ನು ಒಂದರ ಪಕ್ಕ ಒಂದನ್ನಿರಿಸಿ ಆಯತ ಘನವನ್ನು ಮಾಡಿದ್ದಾರೆ. ಹಾಗಾದ್ರೆ ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಸರಿಯಾದ ಉತ್ತರ ಬರ್ತದೆ ಎಸ್, 1000 cm² ಅಂತಕ್ಕಂಥದ್ದು ಸರಿಯಾದ ಉತ್ತರ. 1000 cm² ಅಂತಕ್ಕಂಥದ್ದು. ಪ್ರಶ್ನೆ 13, ಒಂದು ಆಯತ ಘನದ ಉದ್ದ ಅಗಲ ಎತ್ತರಗಳು ಕ್ರಮವಾಗಿ 20 ಸೆಂಟಿಮೀಟರ್, 8 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ಇದೆ. ಆಯತ ಘನದ ಘನಫಲಗಳನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. 80 cm³, 800 cm³, 33 cm², 800 cm²,
ಸರಿಯಾದ ಉತ್ತರ ಬರ್ತದೆ. 13ನೇ ಪ್ರಶ್ನೆಯ ಉತ್ತರ 800 ಸಿಎಂ ಕ್ಯೂಬ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 14, ಸಿಲಿಂಡರ್ನ ತ್ರಿಜ್ಯ ಆರ್ ಇದೆ, ಎತ್ತರ ಎಚ್ ಇದೆ, ಆದರೆ ಸಿಲಿಂಡರಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಚದರ್ಮಾನಗಳಲ್ಲಿ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. 2πr h + r, 2πr h, πr² h, 2πr² h ಇದೆ. 14ರ ಉತ್ತರ πr² h ಅನ್ನು ನಾವೇನು ಮಾಡ್ತೀವಿ, ಬಳಸಿ ಸಿಲಿಂಡರ್ನ ತ್ರಿಜ್ಯ ಆರ್ ಮತ್ತು ಎತ್ತರ ಎಚ್ಗಳನ್ನು ಒಳಗೊಂಡಿರ್ತಕ್ಕಂಥ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಚದರ್ಮಾನಗಳಲ್ಲಿ ಏನು ಮಾಡ್ಬೋದು, ಕಂಡನ್ನು ಹಿಡಿಬೋದು. ಪ್ರಶ್ನೆ 15, √81 + √121 ಬೆಲೆಗಳನ್ನು ಏನು ಮಾಡಿದಾರಪ್ಪ ಅಂದರೆ ಕಂಡುಹಿಡಿಲಿಕ್ಕೆ ಕೇಳಿದ್ದಾರೆ. 15ನೇ ಪ್ರಶ್ನೆಯ ಉತ್ತರ ನೋಡೋದಾದರೆ ಆಯ್ಕೆ ನೋಡಿ 202, 11, 9, 20 ಇದೆ. ಸೊ ಡಿ 20 ಇದೆ ನೋಡಿ, ಅದು ಸರಿಯಾಗಿರ್ತಕ್ಕಂಥ ಉತ್ತರ ಬರ್ತದೆ. ಪ್ರಶ್ನೆ 16, a^m ಮತ್ತು b^m, ಓಕೆ, a^m ಇಂಟು b^m ಇದೆ. ಸೊ ಸರಿಯಾದ ಫಾರ್ಮ್ಗಳನ್ನು ಅಲ್ಲಿ ಕಂಡುಹಿಡಿದ್ರೆ ಏನಾಗ್ತದಪ್ಪ ಅಂದ್ರೆ ಆಯ್ಕೆ ಸಿ, a^m ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. a^m ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 17ನ್ನು ನೋಡೋದಾದರೆ x + a, x + b ಸಮವಾಗಿದೆ ಅಂತ ಕೇಳಿದ್ದಾರೆ. xa + xb, x² + xab + ab, a² - b², x² - xa + b, -ab ಅಂತ ಇದೆ. 17ರ ಉತ್ತರ ಬರ್ತದೆ b ಅಂತಕ್ಕಂಥದ್ದು. ಅಂದರೆ x + a, x + b ಅಂತಕ್ಕಂಥದ್ದು x² + a ಇಂದ ಬ್ರಾಕೆಟ್ a + b + ab ಸಮ ಆಗದ. ಮೂಲ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. 0, 0, 1, 1, xy, 1, 0. 18ರ ಉತ್ತರ ಬರ್ತದೆ xy ಅಂತಕ್ಕಂಥದ್ದು ಮೂಲ ಬಿಂದುವಿನ ನಿರ್ದೇಶಾಂಕಗಳು ಆಗಿದ್ದಾವೆ. ಮುಂದಿನ ಪ್ರಶ್ನೆ, ಪಕ್ಕದಲ್ಲಿರುವ ನಕ್ಷೆಯ ಹೆಸರನ್ನು ಹೇಳ್ರಿ ಅಂತ ಕೇಳಿದ್ದಾರೆ. ಪೈ ನಕ್ಷೆ ಇದೆ, ಉತ್ಕ ನಕ್ಷೆ ಇದೆ, ಸ್ತಂಭ ನಕ್ಷೆ ಇದೆ, ಜೋಡಿ ಸ್ತಂಭ ನಕ್ಷೆ ಇದೆ. ಸರಿಯಾದ ಉತ್ತರ ಜೋಡಿ ಸ್ತಂಭ ನಕ್ಷೆ ಅಂತಕ್ಕಂಥದ್ದು. ಇನ್ನು 20ರಿಂದ 30ರ ವರ್ಗಾಂತರದ ಗಾತ್ರಗಳನ್ನು ತಮಗೆ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. a 50, b 50, c 10, d 30. ಸರಿಯಾದ ಉತ್ತರ ಇದೆ ಆಯ್ಕೆ c 10 ಅಂತಕ್ಕಂಥದ್ದು. ಇಷ್ಟು ನಾನು ಫಸ್ಟ್ ಕ್ವಶನ್ ಪೇಪರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಇನ್ನು 2, 3 ಮತ್ತು 4 ಅಂಕದ ಪ್ರಶ್ನೆಗಳಿಗಾಗಿ ನೀವು ಬಹು ನಿರೀಕ್ಷಿತ ಪ್ರಶ್ನೆಗಳು ಅಂತ ವಿಡಿಯೋ ಲೈನಪ್ ಮಾಡಿದ್ದೀವಿ. ಇದರಾದ ನಂತರ ಅವೇ ವಿಡಿಯೋಗಳು ಬರ್ತವೆ, ಅಲ್ಲೆಲ್ಲ ನಾವು 2, 3 ಮತ್ತು 4 ಅಂಕದಲ್ಲಿ ಯಾವೆಲ್ಲ ಪ್ರಶ್ನೆಗಳು ನಿಮ್ಮ ನಾಳೆ ಎಕ್ಸಾಮ್ಗೆ ಬರ್ತವೆ, ಏನು ಉತ್ತರ ಇದೆ ಅನ್ನೋದನ್ನು ತಾವುಗಳು ಏನು ಮಾಡ್ಬೋದು, ಅದನ್ನು ಕಲ್ಕೊಂಡು ಚೆನ್ನಾಗಿ ಹೋದರೆ ಡೆಫಿನೆಟ್ ಆಗಿ ನಿಮ್ಗೆ ಏನಾಗ್ತದಪ್ಪ ಅಂದರೆ ಬೆನಿಫಿಟ್ ಆಗಿ ಆಗ್ತದೆ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಬಹಳಷ್ಟು ಮೋಟಿವೇಶನ್ ಅನ್ನು ತಂದುಕೊಡ್ತದೆ. ಸೊ ಇನ್ನೂ ಬಹಳಷ್ಟು ಒಂದು 4-5 ವಿಡಿಯೋಗಳನ್ನು ಮ್ಯಾಥಮೆಟಿಕ್ಸಲ್ಲಿ ಲೈನಪ್ ಮಾಡ್ತಾರೆ. ಸೊ ಅವುಗಳನ್ನೆಲ್ಲನೂ ಕೂಡ ತಾವುಗಳು ನೋಡಬೇಕು. ಸಿಗುವ ಹೊಸ ವಿಡಿಯೋದಲ್ಲಿ ಬಾಯ್.